ಇದೀಗ ಮಂಟಪರಿಗೆ ಅಭಿನಂದನೆ ಮಾಡುವಂತಹ ಸಂದರ್ಭ. ಅದಕ್ಕೆ ಪೂರ್ವಭಾವಿಯಾಗಿ ಅವರಿಗೆ ಅರ್ಪಿಸಿಕ್ಕಿರುವಂತಹ ಅಭಿನಂದನಾ ಪತ್ರವನ್ನು ನಾರಾಯಣ ಹೆಗ್ಡೆಯವರು ವಾಚಿಸ್ತಾರೆ. ಆ ಬಳಿಕ ಮಂಟಪದೊಂದಿಗೆ ದೀರ್ಘಕಾಲ ಹಿಮ್ಮೇಳದಲ್ಲಿ ಸಾಧ್ಯ ಆಗಿದ್ದವರು ವಿದ್ವಾಂಗಣ ಪ್ರತಿಭಟರು ಎ ಪಿ ಪಾಠಕರು ಕೃಷ್ಣ ಹೆಗ್ಡೆಯವರು. ಅವರು ಹಿಮ್ಮೇಳದೊಂದಿಗೆ ಈ ಸಮ್ಮಾನ ಕಾರ್ಯಕ್ರಮಕ್ಕೆ ಹೊಸ ಧ್ವನಿಯನ್ನು ವಾತಾವರಣವನ್ನು ನೀಡಿದ್ದಾರೆ. ಯಕ್ಷಗಾನ ಕಲಾರಂಗ ಡಿಜಿಟಲ್ ಉಡುಪಿ. ಕಲೆ ಸಂಸ್ಕೃತಿಯಿಂದ ಸಮಭಾಗಗೊಂಡ ಸತ್ಕುಲದಲ್ಲಿ ಸಂಚರಿಸಿ ಉಡುಪಿ ಯಕ್ಷಗಾನದ ಕೇಂದ್ರದ ಅಂಗಳದಲ್ಲಿ ಪಲ್ಲವಿಸಿ ಗುರು ಕೆರೆಮನೆ ಮಹಾಬಲ ಹೆಗ್ಡೆಯವರ ಮಾನಸೋತ್ಯಾನದಲ್ಲಿ ಹೂವಾಗಿ ಅರಳಿ ಶತಾವಧಾನಿ ಆರ್ ಗಣೇಶರ ವಿದ್ವತ್ವನದಲ್ಲಿ ಹಣ್ಣಾದವರು ಅಲ್ಲಿ ಅನುಭವದ ಅಮತ್ತಿನ ಪೊಂಗಡವಾಗಿ ಸೃಷ್ಟಿಶೀಲ ಪ್ರಯೋಗವೆಂಬ ನವೀನ ಕಲಾ ಪ್ರಕಾರಕ್ಕೆ ಚಿರಂತನ ಶಕ್ತಿಯಾಗಿ ಅನೇಕ ಸಹೃದಯರ ನಡುಮನೆಯಲ್ಲಿ ಏಕವ್ಯಕ್ತಿ ಯಕ್ಷಗಾನದ ವರ್ಚಸ್ಸಿನ ವಲ್ಲರಿಯಾಗಿ ರಸಭಾವಗಳ ಚಿನ್ಮುದವಾಗಿ ಚಿಗುರೊಡೆದು ವಿಕಸಿಸುತ್ತಾ ಇಂದಿಗೆ 1352 ಪ್ರದರ್ಶನಗಳ ಮೂಲಕ ಕರ್ನಾಟಕದ ಕರೆನಾಡಿನಿಂದ ಅಮೆರಿಕವೆಂಬ ಹೊರನಾಡಿನವರೆಗೂ ಹಬ್ಬುತ್ತಾ ಅಭಿನಯದ ಅನಂತ ಸಾಧ್ಯತೆಗಳನ್ನು ಅಭಿವ್ಯಕ್ತಗೊಳಿಸಿದ ಯಕ್ಷಗಾನ ಸ್ತ್ರೀಪಾತ್ರ ಪ್ರಸ್ತುತಿಯ ಕಲಾನಿಸೀಮ ಮಂಟಪ ಪ್ರಭಾಕರ ಉಪಾಧ್ಯರಿಗೆ ಪರ್ಯಾಯ ಶ್ರೀ ಶ್ರೀ ಪೇಜಾವರ ಅಧೋಕ್ಷಜ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಹಾಗೂ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ಥಲ್ಲೂರು ಕನಕ ಅಣ್ಣಯ್ಯ ಶೆಟ್ಟಿ ಸ್ಮರಣಾರ್ಥ ಪ್ರದಾನ ಮಾಡುತ್ತಿರುವ ಯಕ್ಷಗಾನ ಕಲಾರಂಗ ಪ್ರಶಸ್ತಿ ಕೆ ಗಣೇಶ್ ರಾವ್ ಅಧ್ಯಕ್ಷರು, ಮುಲ್ಲಿ ಕಡೆಕಾರ್ ಕಾರ್ಯದರ್ಶಿ, ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು, ಮಂಟಪ ಅಭಿನಂದನ. May 22, 2016 ರವಿವಾರ, ಸ್ಥಳ ಶ್ರೀಕೃಷ್ಣ ಮಠದ ರಾಜಾಂಗಣ. ಎಲ್ಲರಿಗೂ ನಮಸ್ಕಾರ. ಸ್ವಾಮೀಜಿಯವರು ಸನ್ಮಾನ ಮಾಡಿದ ಬಳಿಕ ಮಂಟಪರು ಅಲ್ಲಿ ಆಸನದಲ್ಲಿ ಕುಳಿತುಕೊಂಡು ಶಾಲನ್ನು ಹೊತ್ಕೊಂಡು ಸನ್ಮಾನ ಪತ್ರ ಇಟ್ಕೊಳ್ತಾರೆ. ಗುರುಕೂಟಕ್ಕೋಸ್ಕರ ಶಾಲು ಹಾರ ಸನ್ಮಾನ ಪತ್ರ ಮತ್ತು ಥಲ್ಲೂರು ಕನಕಣ್ಣಯ್ಯ ಪ್ರಶಸ್ತಿ ಮೊತ್ತ 20,000 ರೂಪಾಯಿ ಮೊತ್ತ, ಮತ್ತೆ ಯಕ್ಷ ಶಿಕ್ಷಣ ಟ್ರಸ್ಟ್ನ ವತಿಯಿಂದ ಬೆಳ್ಳಿಯ ಹರಿವಾಣದಲ್ಲಿ ಕಲ್ಲು ಸಕ್ಕರೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಇದೀಗ ಹಾಡಿನ ಸುಮಧುರ ಮಂಗಳ ಧ್ವನಿಯೊಂದಿಗೆ